हाय एल्ला विद्यार्थिगळिगे एजुकेट कर्नाटक चानल्गे स्वागत नम्म शिक्षण सचिवरागिरुवंत श्री बी सी नागेश्वरवरु राष्ट्रीय शिक्षण नीति 2020 इदर इंप्लीमेंटेशन बग्गे ओंदु होस माहितियन्नु नीडिदारे नंतर विद्यार्थिगळु कूड राष्ट्रीय शिक्षण नीति बग्गे हलवारु प्रश्नेगळन्नु केळ्ता इद्दरु अवुगळ बग्गे इवत्तु तिळ्कोळ्ता इद्देवे वीडियो निमगे इष्ट आगुत्ते वीडियो पूर्तियागि नोडि सरि विषयवन्नु तिळ्कोळ्ता होगोदाद्रे नमगेल्ल गोत्तिरुव रीति हिंदिन वर्षगळल्लि डिग्री कालेजुगळिगे संबंधिसिदंते राष्ट्रीय शिक्षण नीति 2020 इंप्लीमेंटेशन ना इंप्लीमेंट आगोकिंत मोदलु यावु इत्तु अंत हेळिद्रे मूरु विषयगळ कॉम्बिनेशन इरुत्तु फॉर एग्जांपल ईग पीसीएम फिजिक्स केमिस्ट्री मैथमेटिक्स अथवा पीएमसीएस फिजिक्स मैथमेटिक्स कंप्यूटर साइंस ई रीति कॉम्बिनेशन इरुत्तु राष्ट्रीय शिक्षण नीति इंप्लीमेंट आद नंतर ऐनायितु अंत हेळिद्रे एरडु सब्जेक्ट गळु इरुत्ते मत्तोंदु ओईसी अंत इरुत्ते ओपन इलेक्टिव कोर्स अंत फॉर एग्जांपल ईग मोदलु पीएमसीएस अंत इरुत्तु ईग राष्ट्रीय शिक्षण नीति इंप्लीमेंट आद नंतर एरडु सब्जेक्ट अन्नु तेगेदुकोळ्ळबहुदु फॉर एग्जांपल ईग फिजिक्स मत्तु मैथमेटिक्स सब्जेक्ट अन्नु तेगेदुकोळ्ळबहुदु मत्तोंदु सब्जेक्ट एनित्तु अदर बदलु ओईसी अंद्रे ओपन इलेक्टिव कोर्स अंत इरुत्ते अदरल्लि एनु माडोदु अंत हेळिद्रे ಯಾವುದೇ ವಿದ್ಯಾರ್ಥಿಗಳಿಗೆ ಕಾಮರ್ಸ್ನ ಯಾವುದೊಂದು ಸಬ್ಜೆಕ್ಟ್ ಇಷ್ಟ ಇದೆ ಅಂದ್ರೆ ಬಿಎಸ್ಎನ್ ಮಾಡ್ತಾ ಇದ್ದಾರೆ ಅವರಿಗೆ ಕಾಮರ್ಸ್ನ ಯಾವುದೊಂದು ಸಬ್ಜೆಕ್ಟ್ ಇಷ್ಟ ಇದೆ ಅಂತ ಹೇಳಿದ್ರೆ ಅದನ್ನ ಓಇಸಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕಲಿಬಹುದು ಹಾಗೆ ಯಾವುದೇ ವಿದ್ಯಾರ್ಥಿಗಳು ಇದ್ದಾರೆ ಆರ್ಟ್ಸ್ ಅವರು ಇದ್ದಾರೆ ಅವರಿಗೆ ಸೈನ್ಸ್ನ ಫಿಸಿಕ್ಸ್ ಬೆಟ್ ಇಷ್ಟ ಇದೆ ಸೋ ಆವಾಗ ಅವರು ಆರ್ಟ್ಸ್ನ ಎರಡು ಸಬ್ಜೆಕ್ಟ್ ಜೊತೆಗೆ ಫಿಸಿಕ್ಸ್ನ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಈ ರೀತಿ ಬದಲಾವಣೆಗಳನ್ನು ತಂದ್ರು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರ ಪ್ರಕಾರ ನಂತರ ಈಗ ಸದನ ಮಟ್ಟಿಗೆ ಮತ್ತೊಂದು ಅಪ್ಡೇಟ್ ಕೂಡ ಬಂದಿತ್ತು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಏನಿತ್ತು ಅದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಮರುನಾಮಕರಣ ಮಾಡಾಯಿತು ಹಾಗೆ ಪಿಯುಸಿ ಅಂತ ಕರೀತಿದ್ರು ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಅಂತ ಅದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅದರ ಅಡಿಯಲ್ಲಿ ತೆಗೆದುಕೊಂಡು ಬರಲಾಯಿತು ಈಗ ಮತ್ತೆ ಹೊಸದಾಗಿ ಬಂದಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ 2022 ರ ಡಿಸೆಂಬರ್ ನಂತರ ಕ್ಲಾಸ್ 11 ಮತ್ತು 12 ಅಂತ ಹೇಳಿದ್ರೆ ಈಗ ಪಿಯುಸಿ ಅಂತ ಕರೀತಾ ಇದ್ದಾವೆ ಸೋ ಅದಕ್ಕೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಅಂದ್ರೆ 2022 ಮತ್ತು 23ನೇ ಸಾಲಿಗೆ ಸಂಬಂಧಿಸಿದಂತೆ ಈಗ ಯಾವ ರೀತಿ ಇದೆ ಅದೇ ಸಿಲೆಬಸ್ ಅನ್ನು ಅಥವಾ ಅದೇ ಪಠ್ಯಕ್ರಮವನ್ನ ಕಂಟಿನ್ಯೂ ಮಾಡಲಾಗುತ್ತೆ ಡಿಸೆಂಬರ್ ನಂತರ ಅಂತ ಹೇಳಿದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 23 ಮತ್ತು 20ನೇ 24ನೇ ಸಾಲಿನಲ್ಲಿ ಪಿಯುಸಿ ಗೆ ಅಂತ ಹೇಳಿದ್ರೆ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಗೆ ಸಂಬಂಧಿಸಿದಂತೆ ಕೂಡ ಯಾವುದಾದರೂ ಬದಲಾವಣೆಗಳು ಆದರೆ ಆಗಬಹುದು ಅಂದ್ರೆ ಡಿಸೆಂಬರ್ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದನ್ನ ಕ್ಲಾಸ್ 11 ಮತ್ತು 12 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಯಾವ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅವುಗಳ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನಮಗೆ ತಿಳಿಯುತ್ತೆ ತಿಳಿದ ನಂತರ ಆದಷ್ಟು ಬೇಗ ನಿಮಗೆ ನಾವು ತಿಳಿಸ್ತೇವೆ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಬಹುದು ಹಾಗೆ ಇವರು ನಿಮ್ಮ ಗೆಳೆಯರಿಗೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಿಗೂ ಸಹಾಯ ಆಗುತ್ತೆ ಅಂತ ಅನ್ಸಿದ್ರೆ ಅವರಿಗೆ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಅದನ್ನು ಕೂಡ ಮಾಡಬಹುದು ಆಲ್ ದ ಬೆಸ್ಟ್ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಕೆಲವು ವರ್ಷಗಳ ಹಿಂದೆ ಮಾಡಿದ್ದೆ ಆ ವಿಡಿಯೋದ ಲಿಂಕ್ ಅನ್ನು ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಚೆಕ್ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ